ಸಂಸದ ಮುನಿಸ್ವಾಮಿ ಅವರು ಮಧ್ಯರಾತ್ರಿಯಲ್ಲಿ ತುರ್ತು ಕ್ರಮ ಕೈಗೊಂಡು ಆಕ್ಸಿಜನ್ ವ್ಯವಸ್ಥೆ ಮಾಡಿಸಿದ ಹಿನ್ನೆಲೆ ರಾಜ್ಯದಲ್ಲಿ ಮತ್ತೊಂದು ಚಾಮರಾಜನಗರ ಆಕ್ಸಿಜನ್ ದುರಂತದಂತಹ ಸಂಭವನೀಯ ಘಟನೆ ತಪ್ಪಿದೆ. ಇದರಿಂದಾಗಿ ಹಲವಾರು ಸೋಂಕಿತರ ಪ್ರಾಣ ಉಳಿದಿದೆ. ಸೆಲ್ವಮಣಿ ಅವರ ಮುಂಜಾಗ್ರತಾ ನಡೆ ಹಾಗೂ ಸಂಸದ ಮುನಿಸ್ವಾಮಿ ತುರ್ತು ಕ್ರಮಗಳನ್ನು ಕೈಗೊಂಡು ಆಕ್ಸಿಜನ್ ವ್ಯವಸ್ಥೆಯನ್ನು ತುರ್ತಾಗಿ ಮಾಡದೇ ಇದ್ದಿದ್ರೆ ಹಲವಾರು ಸೋಂಕಿತರು ಜೀವ ಕಳೆದುಕೊಳ್ಳಬೇಕಿತ್ತು. ಕೋಲಾರದ ಎಸ್ಎನ್ಆರ್ ಕೋವಿಡ್ ಆಸ್ಪತ್ರೆಯಲ್ಲಿ ತಡರಾತ್ರಿ ಆಕ್ಸಿಜನ್ ಕಡಿಮೆಯಾದ ಹಿನ್ನೆಲೆ ಜಿಲ್ಲಾಧಿಕಾರಿ ಡಾಕ್ಟರ್ ಆರ್ ಸೆಲ್ವಮಣಿ ತುರ್ತಾಗಿ ಆಕ್ಸಿಜನ್ ಅವಶ್ಯಕತೆ ಇದೆ ಎಂದು ಸಂಸದರಿಗೆ ತಿಳಿಸಿದ್ದಾರೆ. ಕೂಡಲೇ ಎಚ್ಚೆತ್ತ ಸಂಸದರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಈ ವೇಳೆ ಮಾಲೂರಿನ ವೆಂಕಟೇಶ್ವರ ಏರ್ ಪ್ರಾಡಕ್ಟ್ ಕಂಪನಿಗೆ ಸೇರಿದ ಲಾರಿ ಆಕ್ಸಿಜನ್ ತುಂಬಿಸಿಕೊಳ್ಳಲು ಗರುಡಾಚಾರ್ಪಾಳ್ಯದಲ್ಲಿರುವ ಬುರುಕಾ ಗ್ಯಾಸ್ ಲಿಮಿಟೆಡ್ ಬಳಿ 24 ತಾಸುಗಳಿಂದ ಕಾಯುತ್ತಿರುವ ವಿಷಯ ಗೊತ್ತಾಗಿದೆ. ತಕ್ಷಣವೇ ಮಧ್ಯರಾತ್ರಿಯಲ್ಲಿ ಸ್ಥಳಕ್ಕೆ ದೌಡಾಯಿಸಿದ ಸಂಸದರು ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್, ಡ್ರಗ್ ಕಂಟ್ರೋಲರ್ ಹಾಗೂ ಟೆಕ್ನಿಷಿಯನ್ನು ಕರೆಸಿ ಆಕ್ಸಿಜನ್ ತುರ್ತು ಅವಶ್ಯಕತೆ ಕುರಿತು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ನಂತರ 2 ಗಂಟೆಗಳ ಕಾಲ ಲಾರಿ ಟ್ಯಾಂಕರ್ಗೆ ಆಕ್ಸಿಜನ್ ತುಂಬುವವರೆಗೂ ಇದ್ದ ಸಂಸದರು ಆಕ್ಸಿಜನ್ ತುಂಬಿದ ನಂತರ ಕೋಲಾರಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಇನ್ನು ಜಿಲ್ಲಾಧಿಕಾರಿ ಹಾಗೂ ಸಂಸದರ ಸಮಯ ಪ್ರಜ್ಞೆಯಿಂದ ಹಲವಾರು ಸೋಂಕಿತರ ಜೀವ ಉಳಿದಿದೆ. ಕೋಲಾರ ಸಂಸತ್ ಸದಸ್ಯರಾದಂಥ ಎಸ್ ಮುನಿಸ್ವಾಮಿರವರು ನಿನ್ನೆ ರಾತ್ರಿ ಜಿಲ್ಲಾಧಿಕಾರಿಗಳು ಅವರಿಗೆ ಕರೆ ಮಾಡಿ ಆಕ್ಸಿಜನ್ ಕೊರತೆಯಾಗಿದೆ ಅಂತ ಹೇಳಿದ ಕೂಡಲೇ ಅವರು ಗರುಡಾಚಾರ್ಪಾಳ್ಯದ ಬುರ್ಕಾ ಗ್ಯಾಸ್ ಏಜೆನ್ಸೀಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಗುರುಪ್ರಸಾದ್ ಅವರನ್ನು ಮಾತಾಡಿ ರಾತ್ರಿ 11 ಗಂಟೆ ಸಮಯ ಆ ಸಮಯದಲ್ಲಿ ಮಾತಾಡಿ ಮತ್ತು 1 ಗಂಟೆವರೆಗೂ ಅಲ್ಲೇ ಇದ್ದು ಆ ಗ್ಯಾಸ್ನೆಲ್ಲ ಫಿಲ್ ಮಾಡಿ ತಲುಪಬೇಕಾದಂಥ ಜಾಗಗಳಿಗೆ ತಲುಪಿಸಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಡ್ರಗ್ ಕಂಟ್ರೋಲರ್ಗಳಾದಂಥವರು ಅವ್ರಿಗೆಲ್ಲ ವಿಷಯ ಮುಟ್ಟಿಸಿ ಮಹೇಶ್ ಮತ್ತು ರಾಜೇಶ್ ಅವ್ರನ್ನ ಕಳಿಸಿರೋದ್ರ ಬಗ್ಗೆ ಎಲ್ಲ ವಿಚಾರ ಹೇಳಿ ಯಾವುದೇ ರೀತಿ ಅನಾನುಕೂಲಗಳಾಗಬಾರ್ದು ಮತ್ತು ಜಿಲ್ಲೆಯಲ್ಲಿ ಸಾವುಗಳ ಸಂಖ್ಯೆಯನ್ನು ತೀರಾ ಕಡಿಮೆ ಆಗಬೇಕನ್ನೋ ದೃಷ್ಟಿಯಲ್ಲಿ ಜನಪರ ಕಾಳಜಿ ಹೊಂದಿರತಕ್ಕಂಥ ಎಸ್ ಮುನಿಸ್ವಾಮಿರವರು ಹಗಲು ರಾತ್ರಿ ದುಡಿತಾ ಜನರಿಗೋಸ್ಕರ ದುಡಿತಾ ಇದ್ದಾರೆ. ಮತ್ತು ಜವಾಬ್ದಾರಿ ಇವರೊಬ್ಬರಿಗೆ ಅಂತ ಕಾಣ್ತಾ ಇದೆ. ಬೇರೆ ಯಾವ ಪಕ್ಷದವರಾಗಲಿ ಯಾವುದೇ ನಾಯಕರುಗಳಾಗಲಿ ಈ ಕ್ಷಣದವರೆಗೂ ಅವ್ರು ಆಚೆಗೆ ಬಂದಿದ್ದಿಲ್ಲ, ಈ ಥರ ಸಮಾಜ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದಿಲ್ಲ. ಇದು ಏನು ತೋರಿಸುತ್ತೆ ಅಂತಂದರೆ ನಮಗೆ ಜವಾಬ್ದಾರಿನ ಇಲ್ಲ ಅನ್ನೋ ಮಟ್ಟದಲ್ಲಿ ವರ್ತನೆ ಮಾಡ್ತಾ ಇರ್ತಕ್ಕಂಥ ಬೇರೆ ಎಲ್ಲ ನಾಯಕರುಗಳಿಗೆ ನಾನು ಹೇಳೋದಿಷ್ಟೇ, ದಯವಿಟ್ಟು ಬಂದು ಜಾಯಿನ್ ಆಗಿ ನಿಮ್ಮ ರಾಜಕೀಯ ಜಿದ್ದಾಜಿದ್ದುಗಳು ಏನೇ ಇರಲಿ ಈ ಒಂದು ವಿಚಾರದಲ್ಲಿ ಎಲ್ಲರೂ ಕೈ ಜೋಡಿಸೋಣ. ಬದುಕಿದ್ರೆ ರಾಜಕೀಯ, ಇಲ್ಲ ಅಂತಂದರೆ ತೊಂದರೆ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಯಾವುದೇನೇ ಇರಲಿ ನಮ್ಮ ಸಂಸದರು ಮಾತ್ರ ಉತ್ತಮವಾದಂಥ ಕೆಲಸ ಮಾಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನಷ್ಟು ಶಕ್ತಿ ತುಂಬೋದ್ರಲ್ಲಿ ನಾವು ಸಹಾಯ ಮಾಡ್ತೀವಿ. ನಾವು ಕೋವಿಡ್ ವಾರಿಯರ್ಗಳಾಗಿ ಲಾಸ್ಟ್ ಟೈಮ್ ಕೂಡ ಎಲ್ಲ ಸಹಕಾರ ಕೊಟ್ಟಿದ್ವಿ, ಈ ಸಾರಿ ಕೂಡ ನಮ್ಮದು ಸಂಪೂರ್ಣ ಸಹಕಾರ ಕೊಟ್ಟು ಅವರೊಂದಿಗೆ ನಾವು ಇದ್ದೇ ಇರ್ತೀವಿ ಅಂತ ಈ ಕ್ಷಣದಲ್ಲಿ ಹೇಳ್ತೀವಿ. ಯಾಕಿದ್ದಕ್ಕೆ ನಮ್ಮಲ್ಲೂ ಆಕ್ಸಿಜನ್ ಫಿಲ್ ಮಾಡೋದಕ್ಕೆ ನಮ್ಮ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ವೆಂಕಟೇಶ್ವರ ಗ್ಯಾಸ್ ಏನು ಕಡಕ್ಕಿದ್ರು ಅವರು ಸುಮಾರು 24 ಗಂಟೆಗಳಿಂದನೂ ಬಂದು ಇಲ್ಲಿ ಗ್ಯಾಸ್ ಆಕ್ಸಿಜನ್ಗೋಸ್ಕರ ಕಾಯ್ತಾಯಿದ್ರು. ಆದರೆ ಇಲ್ಲಿ ನಮ್ಮ ಬರೋಕ ಇದಕ್ಕೆ ಬೆಂಗಳೂರಲ್ಲಿರ್ತಕ್ಕಂಥ ಸಿ ವಿ ರಾಮನ್ ನಗರ ಬೇರೆ ಬೇರೆ ಆಸ್ಪತ್ರೆಗಳೆಲ್ಲ ಹೆಚ್ಚಿಗೆ ಒತ್ತಡ ಇರೋದ್ರಿಂದ ಹೆಚ್ಚಿಗೆ ಕರೋನಾ ಪೇಷೆಂಟ್ಗಳಿಂದ ಇರೋದ್ರಿಂದ ತುಂಬ ಎಮರ್ಜೆನ್ಸಿ ಬೇಕಾಗಿರೋದ್ರಿಂದ ನಮ್ಮ ಕೋಲಾರ ಜಿಲ್ಲೆಯ ಮಾಡೂರು ತಾಲೂಕಿನ ಏನು ವೆಂಕಟೇಶ್ವರ ಗ್ಯಾಸ್ ನಿಂತಿದ್ದಾರೆ ಅವರು ಇಲ್ಲಿ ಕಾಯ್ತಾ ಇದ್ದರಿಂದ ಇವತ್ತು ನಮ್ಮ ಇದ್ರ ಬಗ್ಗೆ ನಮ್ಮ ಡಿ ಸಿ ಅವರು ಈ ಥರ 24 ಅವರ್ಸಿಂದ ಇಲ್ಲಿ ಕಾಯ್ತಾ ಇದೆ ಅಂತ ಹೇಳಿದಾಗ ಇಲ್ಲಿ ಬಂದು ನಮ್ಮ ಬರೋಕ ಗ್ಯಾಸ್ನ ಒಂದೇವರಾದಂಥ ಗುರುಪ್ರಸಾದ್ ಅವರ ಹತ್ರ ಮಾತಾಡಿ ನಮ್ಮ ಡ್ರಗ್ ಕಂಟ್ರೋಲರ್ ಹತ್ರ ಆದಂಥ ರಾಜೇಶ್ ಮತ್ತು ಮಹೇಶ್ವರ ಹತ್ರ ಮಾತಾಡಿ ಇದು ಸಂಬಂಧಪಟ್ಟಂಥ ಅಧಿಕಾರಿಗಳ ಹತ್ರ ಎಲ್ಲ ಮಾತಾಡಿ ನಮ್ಮ ಕೋಲಾರ ಜಿಲ್ಲೆಗೆ ತುಂಬ ಅವಶ್ಯಕತೆ ಇದೆ ಆಕ್ಸಿಜನ್ನು. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಿನ ಕರೋನಾ ಪೇಷೆಂಟ್ಗಳು ಬರ್ತಾಯಿದ್ದಾರೆ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಏನು ಜನ ಇನ್ನೂ ಎಚ್ಚೆತ್ಕೊಂಡಿಲ್ಲ, ಅವ್ರ ಬೇಜವಾಬ್ದಾರಿಯಿಂದ ಮುಂಜಾಗ್ರತೆಯನ್ನು ತಡ್ಕೊಳ್ಳದೆ ಕೂಡಲೇ ಸಂಬಂಧಪಟ್ಟಂಥ
ಶಾಲೆಗೆ ಹೋಗಿ ವೈದ್ಯಾಧಿಕಾರಿಗಳ ಹತ್ರ ಹೋಗಿ ಆಕ್ಸಿಜನ್ ವ್ಯಾಕ್ಸಿನ್ ಹಾಕಿಸ್ಕೊಳ್ಳದೆ ಈ ರೀತಿ ಆಗಿರೋದ್ರಿಂದ ದಿನಕ್ಕೆ 1200 1300 1400 ಆಗ್ತಾ ಇದೆ. ಅದಕ್ಕೋಸ್ಕರ ನೀವು ನೋಡ್ತಾ ಇದ್ರೆ ಒಂದು ಗ್ಯಾಸ್ಟ್ರಲ್ಲಿ ಒಂದು ವ್ಯಾಕ್ಸಿನ್ ಒಂದು ಲೋಡ್ ಮಾಡ್ಕೊಂಡ್ಬರೋದಕ್ಕೆ 24 hours ಆಗುತ್ತೆ. ನಮ್ಮಲ್ಲಿ ಬಳ್ಳಾರಿಗೆ ಹೋಗ್ತಾರೆ, ಬೇರೆ ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾರೆ ಆಕ್ಸಿಜನ್ ತುಂಬಿಸ್ಕೊಂಬರಕ್ಕೆ. ಈ ಥರ ಎಲ್ಲ ಒತ್ತಡಗಳು ಇರೋದ್ರಿಂದ ಸಾರ್ವಜನಿಕರು ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋ ವಿಷಯ, ನಮ್ಮ DC ಅವರಾಗಲಿ ಸಂಬಂಧಪಟ್ಟ ವೈದ್ಯಾಧಿಕಾರಿಗಳಾಗಲಿ ಸರ್ಕಾರ ಆಗಲಿ ಏನೇ ಕಷ್ಟಪಟ್ಟರೇನು ಏನೇ ಕರೋನಾಯಿಂದ ನಮ್ಮ ಜನಗಳನ್ನು ಪಾರು ಮಾಡಬೇಕು ಅಂತ ಪ್ರಯತ್ನ ಪಟ್ಟರೇನು ನಮ್ಮ ಜನಗಳು ಎಚ್ಚೆತ್ಕೊಳ್ಳದೆ ಇದು ಸುಧಾರಣೆ ಆಗೋದು ತುಂಬ ಕಷ್ಟ. ಅದಕ್ಕೋಸ್ಕರ ತಾವೆಲ್ಲರೂ ಒಂದೊಂದು ಜೀವನ ಮುಖ್ಯ, ಆ ಜೀವನ ಕಾಪಾಡ್ಕೊಳ್ಳೋದಕ್ಕೆ ನಾವೆಲ್ಲ ಏನು ಸಾಮಾಜಿಕ ಅಂತರವನ್ನು ಕಾಯ್ಕೊಂಡು ಮಾಸ್ಕ್ಗಳನ್ನು ಹಾಕ್ಕೊಂಡು ಏನು ಸರ್ಕಾರ ಜನತಾ ಕರ್ಫ್ಯೂ ಮಾಡಿದ್ದಾರೆ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಮತ್ತು ಎಲ್ಲರೂ ತಮ್ಮ ಕುಟುಂಬದವ್ರನ್ನ ರಕ್ಷಣೆ ಮಾಡ್ಕೊಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಎಚ್ಚೆತ್ಕೊಂಡು ಜಿಲ್ಲಾಡಳಿತ ಮತ್ತು ಎಲ್ಲ ಜನಪ್ರತಿನಿಧಿಗಳು ಇವತ್ತೇನು ನಾವೆಲ್ಲ ಜಿಲ್ಲಾಡಳಿತ ಏನು ಎಚ್ಚಿನಲ್ಲಿ ಕೆಲಸ ಮಾಡ್ತಾ ಇದೆ ಅದ್ರ ಜೊತೆಯಲ್ಲಿ ಎಲ್ಲ ಜನಪ್ರತಿನಿಧಿಗಳು ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಶಾಸಕರು ಎಲ್ಲ ವಿರೋಧ ಪಕ್ಷ ಅಂತೇಳಿ ನಾವು ಅದೇ ಇದು ಆಡಳಿತ ಪಕ್ಷದ ಮೇಲೆ ಆರೋಪ ಮಾಡೋದನ್ನು ಬಿಟ್ಟು ಈ ನಿಜವಾಗ್ಲೂ ನಮ್ಮ ಜನಗಳ ಸಂಕಷ್ಟದಲ್ಲಿದ್ದಾಗ ಬಂದು ಅವ್ರ ಸಂಕಷ್ಟದಲ್ಲಿ ನಾವು ಒಬ್ಬರು ಅಂತೇಳಿ ಭಾಗಿಯಾಗಿ ಅವ್ರನ್ನ ಸುರಕ್ಷತೆಯಿಂದ ಕಾಪಾಡಬೇಕು ಅಂತೇಳಿ ಈ ಮೂಲಕ ನಮ್ಮ ಮಾಡ್ಕೊಂಡು ಒಂದೊಂದು ಇದಕ್ಕೆ ಆಕ್ಸಿಜನ್ಗೆ ಎಷ್ಟು ಕಷ್ಟ ಅಂತೇಳಿ ನೀವು ನೋಡ್ತಾ ಇದ್ದೀರಿ. ಅದಕ್ಕೋಸ್ಕರ ಸಂಬಂಧಪಟ್ಟಂಥ ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬ್ರ ಹತ್ರ ಇರ್ಬೋದು, ನಮ್ಮ ಡಾಕ್ಟರ್ ಅಶ್ವತ್ಥ ನಾರಾಯಣ ಅವ್ರ ಹತ್ರ ಇರ್ಬೋದು, ವೈದ್ಯಕೀಯ ಸಚಿವರ ಹತ್ರ ಇರ್ಬೋದು, ಮಾತಾಡಿ ಮುಂದಿನ ದಿನಗಳಲ್ಲಿ ಈ ರೀತಿ ಆಕ್ಸಿಜನ್ ಪ್ರಾಬ್ಲಮ್ ಆಗದೆ ಇರತಕ್ಕಂಥ ರೀತಿಯಲ್ಲಿ ಇವತ್ತೇನು ನಮ್ಮಲ್ಲಿ ಆಕ್ಸಿಜನ್ ಇದನ್ನ ಉತ್ಪಾದನೆ ಘಟಕಗಳನ್ನು ನಮ್ಮ ಕೋಲಾರಲ್ಲಿ ಮಾಡ್ತಾ ಇದ್ರೆ ಅತಿ ಬೇಗ ಅದು ಕೆಲಸ ಮುಗಿತಾ ಇದೆ. ನಮ್ಮ ಏನು ರೋಗಿಗಳಿದ್ದಾರೆ, ಕರೋನಾ ಪೇಷಂಟ್ಸ್ ಇದ್ದಾರೆ, ಅವರು ಲಾಸ್ಟ್ ಮೂಮೆಂಟಲ್ಲಿ ತಗೊಂಬರೋದಕ್ಕಿಂತ ಮನೆಗಳಲ್ಲೇ ಇದ್ದು ಕೂಡಲೇ ಅದಕ್ಕೆ ಏನೇನು ಮಾತ್ರೆಗಳು ಅದೆಲ್ಲ ತಗೊಬೇಕು ಅದನ್ನು ತಗೊಂಡು ಎಲ್ಲರೂ ಸುರಕ್ಷಿತವಾಗಿರ್ಬೇಕಂತೇಳಿ ಮನೆ